ನಮಸ್ಕಾರ ಸ್ನೇಹಿತರೆ ಯೋಯೋ ಟಿವಿಯಿಂದ ಪ್ರತಿ ವಾರ ನೀವು ವಾರ ಭವಿಷ್ಯವನ್ನ ತಿಳಿದುಕೊಳ್ತಾ ಇದ್ದೀರಿ ಈ ವಾರದ ವಾರ ಭವಿಷ್ಯವನ್ನ ಈಗ ನೋಡೋಣ ಇಪ್ಪತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಾರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರವರೆಗಿನ ಅಂದರೆ ಭಾನುವಾರದಿಂದ ಶನಿವಾರದವರೆಗಿನ ವಾರ ಭವಿಷ್ಯ ಈ ರೀತಿಯಾಗಿದೆ ಮೊದಲಿಗೆ ಮೇಷರಾಶಿಯನ್ನು ನೋಡೋಣ ಮೇಷರಾಶಿಯವರಿಗೆ ಈ ವಾರ ಆರೋಗ್ಯ ಸ್ಥಿರವಾಗಿರುತ್ತೆ ಸಂದರ್ಭಕ್ಕೆ ಸರಿಯಾದ ನಡೆ ಇರುತ್ತೆ ದೂರ ವ್ಯವಹಾರದಿಂದ ಧನ ವೃದ್ಧಿ ಇದೆ ಆರೋಗ್ಯದಲ್ಲಿ ಮತ್ತು ಉದ್ಯೋಗದಲ್ಲಿ ಬೆಳವಣಿಗೆ ಇದೆ ದಾಂಪತ್ಯ ಸುಖ ವೃದ್ಧಿಯಾಗುತ್ತೆ ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಜವಾಬ್ದಾರಿ ಗುರು ಹಿರಿಯರನ್ನ ಅನುಸರಿಸೋದ್ರಿಂದ ಬಹಳಷ್ಟು ಕ್ಷೇಮಕರವಾದಂತಹ ಲಾಭಗಳು ಸಿಗುತ್ತವೆ ಇನ್ನು ವೃಷಭ ರಾಶಿ ಬರೋಣ ವೃಷಭ ರಾಶಿಯವರಿಗೆ ಈ ವಾರ ಪ್ರಯಾಣದಿಂದ ದೇಹದ ಆಯಾಸ ಸಂಭವ ಉದ್ಯೋಗ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇದೆ ಧಾರ್ಮಿಕ ಕೆಲಸಗಳಿಂದ ಮಾನಸಿಕ ನೆಮ್ಮದಿ ಇದೆ ಗೃಹೋಪಕರಣ ವಸ್ತುಗಳ ಸಂಗ್ರಹಕ್ಕೆ ಧನವ್ಯಯ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ಿದೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವಾರ ನಿರೀಕ್ಷಿತ ಸ್ಥಾನ ಪ್ರಾಪ್ತಿಯಾಗುತ್ತೆ ಅಧ್ಯಯನಶೀಲರಿಗೆ ಗೌರವ ಆಧಾರಗಳು ಸಿಗುವ ಸಾಧ್ಯತೆ ಇದೆ ಉದ್ಯೋಗ ವ್ಯವಹಾರಗಳಲ್ಲಿ ಅಭಿವೃದ್ಧಿದಾಯಕ ಬದಲಾವಣೆ ಆಗುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯ ಸದೃಢವಾಗಿರುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಅಗತ್ಯ ಕಟಕ ರಾಶಿಗೆ ಬರೋಣ ದೈಹಿಕ ಆರೋಗ್ಯ ಉತ್ತಮವಾಗಿದ್ರು ಮಾನಸಿಕ ಒತ್ತಡ ಸಂಭವ ಉದ್ಯೋಗದಲ್ಲಿ ಉನ್ನತಿ ಇದೆ ಧನ ಸಮೃದ್ಧವಾಗಿರುತ್ತದೆ ಸಾಂಸಾರಿಕ ಸುಖ ತೃಪ್ತಿದಾಯಕ ಧಾರ್ಮಿಕ ಆಚರಣೆಯಲ್ಲಿ ಆಸಕ್ತಿ ವಿದ್ಯಾರ್ಥಿಗಳಿಗೆ ಗುರು ಹಿರಿಯರಿಗೆ ಅನುಕೂಲವಾದಂತಹ ಪರಿಸ್ಥಿತಿ ಇರುತ್ತದೆ ಇನ್ನು ಸಿಂಹರಾಶಿ ಬರೋಣ ರಾಶಿ ಅವರಿಗೆ ಈ ವಾರ ಗೃಹೋಪಕರಣ ಸಂಗ್ರಹಕ್ಕಾಗಿ ಧನ ವ್ಯಯ ಆಗುತ್ತೆ ಉದ್ಯೋಗದಲ್ಲಿ ಒತ್ತಡ ಇದ್ರೂ ಕಾರ್ಯಗಳನ್ನು ಪೂರೈಸಿಕೊಳ್ತೀರಾ ಧನಾರ್ಜನೆಗೆ ಕೊರತೆ ಕಾಣೋದಿಲ್ಲ ಸಾಂಸಾರಿಕ ಸುಖ ತೃಪ್ತಿದಾಯಕವಾಗಿದೆ ಮಿತ್ರರ ಸಹಕಾರ ಹಿರಿಯರ ಉತ್ತಮ ಮಾರ್ಗದರ್ಶನ ಇದೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಆರೋಗ್ಯ ಉತ್ತಮವಾಗಿರುತ್ತದೆ ಈ ವಾರ ಧನಾರ್ಜನೆ ಕೂಡ ವೃದ್ಧಿಯಾಗುತ್ತೆ ಉದ್ಯೋಗ ವ್ಯವಹಾರಗಳಲ್ಲಿ ಸರಿಯಾದ ಯೋಚನೆಯಿಂದ ಕೂಡಿದ ಕಾರ್ಯವೈಖರಿ ಇದೆ ಸಹೋದರ ಸಹೋದ್ಯೋಗಿಗಳಿಂದ ಸಹಾಯ ಸಹಕಾರ ಪ್ರಾಪ್ತಿ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ತುಲಾರಾಶಿ ದಾಂಪತ್ಯದಲ್ಲಿ ಅನುರಾಗ ವೃದ್ಧಿಯಾಗುತ್ತೆ ಉದ್ಯೋಗದ ವ್ಯವಹಾರಗಳ ಅನಿರೀಕ್ಷಿತ ಪ್ರಗತಿ ಇದೆ ಗೌರವ ಆಧಾರದ ಸುಖ ಆಗುತ್ತೆ ನೂತನ ಮಿತ್ರರ ಸಮಾಗಮ ಪರಸ್ಪರ ಸಹಕಾರ ಸಹೋದ್ಯೋಗಿಗಳಿಂದ ಪ್ರೋತ್ಸಾಹ ವೃಶ್ಚಿಕ ರಾಶಿ ದೀರ್ಘ ಪ್ರಯಾಣದಿಂದ ದೇಹಾಯಾಸ ಸಂಭವ ಗುರು ಹಿರಿಯರ ಆರೋಗ್ಯದ ಬಗ್ಗೆ ಗಮನಿಸಿ ದೂರದ ವ್ಯವಹಾರಗಳಲ್ಲಿ ಪರಾವಲಂಬನೆ ಅನಿವಾರ್ಯವಾಗುತ್ತದೆ ಪಾರದರ್ಶಕತೆಗೆ ಆದ್ಯತೆ ನೀಡಬೇಕು ಧನಾರ್ಜನೆಯಲ್ಲಿ ಪ್ರಗತಿ ಇದೆ ಧನುರಾಶಿ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯ ಸದೃಢವಾಗಿರುತ್ತೆ ದೂರದ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಅಭಿವೃದ್ಧಿ ಇದೆ ಗುರು ಹಿರಿಯರ ಮೇಲಾಧಿಕಾರಿಗಳ ಗಣ್ಯರ ಸಹಕಾರ ಪ್ರೋತ್ಸಾಹ ಭೂಮ್ಯಾದಿ ಆಸ್ತಿ ವಿಚಾರಗಳು ಮುನ್ನಡೆ ಇದೆ ಇನ್ನು ಮಕರ ರಾಶಿ ಆರೋಗ್ಯ ವೃದ್ಧಿ ಸಣ್ಣ ಪ್ರಯಾಣ ಸಂಭವ ಸಮಾಜದಲ್ಲಿ ಗೌರವ ವೃದ್ಧಿ ಇನ್ನು ಮುಖ್ಯವಾಗಿ ಈ ವಾರ ಉದ್ಯೋಗದಲ್ಲಿ ಜವಾಬ್ದಾರಿಯುತ ಬದಲಾವಣೆ ಆಗುತ್ತೆ ಬಂಧು ಮಿತ್ರರೊಂದಿಗೆ ಚರ್ಚೆಗೆ ಅವಕಾಶ ಕೊಡಬೇಡಿ ಅನ್ಯರ ಅವಲಂಬಿತರಾಗದೆ ಪ್ರವೃತ್ತರಾಗಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಈ ವಾರ ಹಣಕಾಸಿನ ವಿಚಾರದಲ್ಲಿ ಅಪೇಕ್ಷಿಸಿದಂತೆ ಉತ್ತಮ ಫಲ ಇದೆ ವಾಕ್ಚತುರತೆಯಿಂದ ಕೂಡಿದ ಕಾರ್ಯವೈಖರಿ ಅಧಿಕಾರ ಗೌರವಾದಿ ಪ್ರಾಪ್ತಿಯಾಗುತ್ತೆ ಸಹೋದ್ಯೋಗಿಗಳು ಬಂಧು ಮಿತ್ರರಿಂದ ಜವಾಬ್ದಾರಿಯುತ ಸಹಕಾರ ಗುರು ಹಿರಿಯರ ಆರೋಗ್ಯ ಸದೃಢ ಇನ್ನು ಕೊನೆಯದಾಗಿ ಮೀನರಾಶಿ ನಿರೀಕ್ಷಿತ ಸ್ಥಾನ ಗೌರವ ಸುಖ ಪ್ರಾಪ್ತಿ ಆಗುತ್ತೆ ವಾರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಸರಿಯಾದ ದಾಖಲೆಗಳೊಂದಿಗೆ ವ್ಯವಹರಿಸಿ ಸಾಲ ಬಾಧೆಗೆ ಒಳಗಾಗದಂತೆ ಎಚ್ಚರಿಕೆ ವಹಿಸಿ ಮಾತಿನಲ್ಲಿ ದಾಕ್ಷಿಣ್ಯ ತೋರಿಸಬೇಡಿ ಸಾಂಸಾರಿಕ ಸುಖ ತೃಪ್ತಿದಾಯಕವಾಗಿರುತ್ತೆ ಹೀಗಿವೆ ಈ ವಾರದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ